2023 ರ ವಿಧಾನಸಭಾ ಚುನಾವಣೆಗೆ ಕೇಸರಿ ಪಡೆ ಸಿದ್ಧತೆ ಗೊಳಿಸುತ್ತಾ ಇರುವಂತದ್ದು ಹಳೆ ಮೈಸೂರು ಭಾಗದಲ್ಲಿ ಪ್ರಾಬಲ್ಯಕ್ಕೆ ಬಿಜೆಪಿ ರಣತಂತ್ರವನ್ನ ಹೆಣಿತಾ ಇದೆ 2023 ರ ವಿಧಾನಸಭಾ ಚುನಾವಣೆಗೆ ಬಿಜೆಪಿ ಎಲ್ಲಾ ರೀತಿಯ ಸಿದ್ಧತೆಗಳನ್ನು ಮಾಡಿಕೊಳ್ಳತಾ ಇದೆ ಹಳೆ ಮೈಸೂರು ಭಾಗದಲ್ಲಿ ಪ್ರಾಬಲ್ಯ ಮೆರೆಯೋದಕ್ಕೆ ಬಿಜೆಪಿ ರಣತಂತ್ರವನ್ನ ಹೂಡತಾ ಇದೆ ಸಚಿವ ವಿ ಸೋಮಣ್ಣ ನಿವಾಸದಲ್ಲಿ ಪ್ಲಾನ್ ರೆಡಿ ಆಗಿದ್ಯಾ ವಿ ಸೋಮಣ್ಣ ನಿವಾಸಕ್ಕೆ अमित शाह भेटी कोट्टु महत्वद चर्चेयन्न नडेसिद्दारे प्लान रेडी आगिदे अन्नुवंतद्दु सद्यक्किरुवंतह ओंदु कुतूहल आदि चुंचनगिरी मठक्के भेटिगू मुन्न अमित शाह चर्चेयन्न माडिरुवंतद्दु हळे मैसूरु भागदल्ली संघटने बग्गे माहितियन्न अमित शाह पड्कोंडिद्दारे कांग्रेस जेडीएस प्राबल्य इरो क्षेत्रगळ बग्गे माहितियन्न वि सोमण्ण अवरु नीडिद्दारे बीजेपी बग्गे वोलविरो नायकर बग्गेयू इवरु बरी 10 जर्सी हसुगळिंद वर्षक्के 18 लक्ष संपादने माड्तारे फ्रीडम आप डाउनलोड माडी माहितियन्न अमित शाह अवरु पड्कोंडिद्दारे राज्य राजकारणद बग्गे प्रत्येकवागि माहितियन्न पडेदिद्दारे चुनावणा चाणक्य बीएल संतोष कूड़ा वि सोमण्ण जोते प्रत्येक चर्चेयन्न नडेसिदरु बीएल संतोष बीजेपी राष्ट्रीय संघटना कार्यदर्शी वि सोमण्ण अवरोंदिगे अवरु कूड़ा प्रत्येक चर्चेयन्न नडेसिद्दारे हलवु कुतूहलक्के कारणवागिरुवंतद्दु ई भेटी अमित शाह अवर भेटी राज्य भेटी हलवारु कार्यक्रमगळु ओंदु कडेयादरे मत्तोंदु कडे ಹಳೆ ಮೈಸೂರು ಭಾಗವನ್ನ ವಶಪಡಿಸಿಕೊಳ್ಳಬೇಕು ಅನ್ನುವಂತದ್ದು ಅವರ ಒಂದು ಉದ್ದೇಶ ಅನ್ನುವಂತದ್ದು ಕಳೆದ 2 ದಿನಗಳಿಂದ ಗೊತ್ತಾಗ್ತಾ ಇರುವಂತದ್ದು ಯಾಕಂದ್ರೆ ಅಲ್ಲಿ ಪಕ್ಷವನ್ನ ಗಟ್ಟಿಗೊಳಿಸಬೇಕು ಹಳೆ ಮೈಸೂರು ಭಾಗವನ್ನ ವಶಪಡಿಸಿಕೊಳ್ಳಬೇಕು ಅಂತ ಹಲವಾರು ರಣತಂತ್ರಗಳನ್ನು ಅವರು ಹೆಣಿತಾ ಇದ್ದಾರೆ ಅದರ ಭಾಗವಾಗಿ ಇವತ್ತು ವಿ ಸೋಮಣ್ಣ ಅವರನ್ನ ಭೇಟಿಯಾಗಿ ಅಲ್ಲಿ ಮಾತುಕತೆಯನ್ನ ನಡೆಸಿರುವಂತದ್ದು ಹಲವಾರು ವಿಚಾರಗಳು ಇಲ್ಲಿ ಚರ್ಚೆಗೆ ಬಂದಿದೆ ಯಾವ ರೀತಿ ಪ್ಲಾನ್ ಅನ್ನು ರೆಡಿ ಮಾಡ್ಕೊಂಡಿದ್ದಾರೆ ಅನ್ನೋದು ಇನ್ನು ಕೂಡ ಕುತೂಹಲಕ್ಕೆ ಕಾರಣ ಆಗಿದೆ ಆದರೆ ಈ ವಿಚಾರದಲ್ಲಿ ಈಗಾಗಲೇ ಹಲವು ನಾಯಕರೊಂದಿಗೆ ಚರ್ಚೆಯನ್ನ ನಡೆಸಲಾಗಿದೆ ಇವತ್ತು ವಿ ಸೋಮಣ್ಣ ಅವರನ್ನ ಭೇಟಿಯಾಗಿ ಅಲ್ಲೂ ಕೂಡ ಮಹತ್ವದ ಮಾತುಕತೆ ನಡೆದಿದೆ ರ ವಿಧಾನಸಭಾ ಚುನಾವಣೆಗೆ ಕೇಸರಿ ಪಡೆ ಬಹಳ ಚುನಾವಣಾ ರಣತಂತ್ರಗಳನ್ನು ರೆಡಿ ಮಾಡ್ಕೊಂಡು ಅದರಲ್ಲೂ ಕೂಡ ಅಮಿತ್ ಶಾ ಅವರು ರಾಜ್ಯ ಭೇಟಿ ಬಹಳ ಒಂದು ಪ್ರಾಮುಖ್ಯತೆಯನ್ನು ಪಡೆಕೊಂಡಿರುವಂತದ್ದು ಹಲವಾರು ಕಾರ್ಯಕ್ರಮಗಳನ್ನು ಅವರು ಇಟ್ಕೊಂಡು ರಾಜ್ಯ ಭೇಟಿ ಕೊಟ್ಟಿರುವಂತದ್ದು ಅದರಲ್ಲಿ ಪ್ರಮುಖವಾಗಿ ಹಳೆ ಮೈಸೂರು ಭಾಗಕ್ಕೆ ಅವರು ಭೇಟಿ ಕೊಡ್ತಾ ಇರುವಂತಹ ವಿಚಾರ ಇಲ್ಲಿ ಹಳೆ ಮೈಸೂರು ಭಾಗವನ್ನು ಅಲ್ಲಿ ಬಿಜೆಪಿ ಪಕ್ಷವನ್ನು ಬಲಗೊಳಿಸಬೇಕು ಅಲ್ಲಿ ಪಕ್ಷ ಸಂಘಟನೆ ಬಲಗೊಳಿಸಬೇಕು ಅಂತ ಈ ನಿಟ್ಟಿನಲ್ಲಿ ಹಲವಾರು ಸಭೆಗಳನ್ನು ಮಾಡ್ತಾ ಇದ್ದಾರೆ ಅದರಲ್ಲಿ ಪ್ರಮುಖವಾದಂತ ಒಂದು ಭಾಗ ಇವತ್ತು ಸಚಿವ ವಿ ಸೋಮಣ್ಣ ಅವರನ್ನು ಭೇಟಿಯಾಗಿ ಅಮಿತ್ ಶಾ ಅವರು ಮಾತುಕತೆಯನ್ನು ನಡೆಸಿರುವಂತದ್ದು ಅಮಿತ್ ಶಾ ಅವರ ಹಾಗೂ ವಿ ಸೋಮಣ್ಣ ಅವರ ಈ ಒಂದು ಭೇಟಿ ಬಹಳ ಮಹತ್ವವನ್ನು ಪಡೆಕೊಂಡಿದೆ ಯಾವ ರೀತಿ ಪ್ಲಾನ್ ಅನ್ನು ಮಾಡ್ಕೊಂಡಿದ್ದಾರೆ ಹಳೆ ಮೈಸೂರು ಭಾಗದಲ್ಲಿ ಪಕ್ಷ ಸಂಘಟನೆ ಬಗ್ಗೆ ಈಗಾಗಲೇ ಮಾಹಿತಿಯನ್ನು ಕೂಡ ಅವರು ಪಡೆಕೊಂಡಿರುವಂತ ವಿಚಾರ ಹಾಗಾಗಿ ಯಾವ ರೀತಿ ಇದೆ ಈಗ ಸದ್ಯದ ಪರಿಸ್ಥಿತಿ ಪಕ್ಷದ ಪರಿಸ್ಥಿತಿ ಯಾವ ರೀತಿ ಇದೆ ಜೊತೆಗೆ ಇನ್ನು ಏನೆಲ್ಲ ಅಲ್ಲಿ ಬೆಳವಣಿಗೆಗಳು ಆಗಬೇಕು ಅನ್ನೋದ್ರ ಬಗ್ಗೆ ಕೂಡ ಇಲ್ಲಿ ಚರ್ಚೆ ನಡೆದಿರುವಂತ ಸಾಧ್ಯತೆ ಇದೆ ಮತ್ತೊಂದು ಕಡೆ ಬಿಎಲ್ ಸಂತೋಷ್ ಅವರು ಕೂಡ ವಿ ಸೋಮಣ್ಣ ಅವರ ಜೊತೆ ಪ್ರತ್ಯೇಕ ಚರ್ಚೆಯನ್ನ ನಡೆಸಿದ್ದಾರೆ ಬಿಎಲ್ ಸಂತೋಷ್ ಬಿಜೆಪಿ ರಾಷ್ಟ್ರೀಯ ಸಂಘಟನಾ ಕಾರ್ಯದರ್ಶಿ ಇನ್ನು ಅಮಿತ್ ಶಾ ಅವರ ರಾಜ್ಯ ಭೇಟಿ ಬಹಳ ಪ್ರಾಮುಖ್ಯತೆಯನ್ನು ಪಡೆಕೊಂಡಿದೆ ಇಂಥ ವಿಚಾರಗಳನ್ನು ಗಮನದಲ್ಲಿ ಇಟ್ಟುಕೊಂಡು ಯಾವ ಯಾವ ಕ್ಷೇತ್ರಗಳಲ್ಲಿ ಅಥವಾ ಯಾವ ಯಾವ ಭಾಗದಲ್ಲಿ ಬಿಜೆಪಿ ಅಷ್ಟರ ಮಟ್ಟಿಗೆ ತನ್ನ ಪ್ರಾಬಲ್ಯ ತೋರ್ತಾ ಇಲ್ಲ ಅಂಥ ಒಂದು ಭಾಗಗಳನ್ನು ಗಮನದಲ್ಲಿ ಇಟ್ಟುಕೊಂಡು ಅವರು ಅಂಥ ಭಾಗಕ್ಕೆ ಭೇಟಿ ಕೊಟ್ಟು ಅಲ್ಲಿ ಪಕ್ಷ ಸಂಘಟನೆ ಅಥವಾ ಪಕ್ಷವನ್ನು ಗಟ್ಟಿಗೊಳಿಸುವ ನಿಟ್ಟಿನಲ್ಲಿ ಕಾರ್ಯತಂತ್ರಗಳನ್ನು ಹೆಣಿತಾ ಇದ್ದಾರೆ ಅದರ ಒಂದು ಭಾಗವಾಗಿ ಇವತ್ತು ವಿ ಸೋಮಣ್ಣ ಅವರನ್ನು ಭೇಟಿಯಾಗಿ ಹಲವಾರು ವಿಷಯಗಳನ್ನು ಕಲೆ ಹಾಕಿದ್ದಾರೆ ಹಳೆ ಮೈಸೂರು ಭಾಗ್ಯದಲ್ಲಿ ಯಾವ ರೀತಿ ಪ್ರಾಬಲ್ಯವನ್ನ ಮೆರಿಬೇಕು ಬಿಜೆಪಿ ಅನ್ನುವಂತ ನಿಟ್ಟಿನಲ್ಲಿ ಇಲ್ಲಿ ಚರ್ಚೆ ನಡೆದಿದೆ ಹೆಚ್ಚಿನ ಮಾಹಿತಿಯನ್ನ ಪಡೆಕೊಳ್ಳೋಣ ನಮ್ಮ ಸಂಪಾದಕೀಯ ಸಲಹೆಗಾರರಾದಂತ ರವೀಂದ್ರ ರೇಷ್ಮೆ ಸರ್ ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ ಸರ್ ಅಮಿತ್ ಶಾ ಹಾಗೂ ವಿ ಸೋಮಣ್ಣ ಅವರ ಭೇಟಿ ಬಹಳ ಒಂದು ಪ್ರಾಮುಖ್ಯತೆಯನ್ನು ಪಡೆಕೊಂಡಿರುವಂಥದ್ದು ಹಲವಾರು ವಿಚಾರಗಳು ಇಲ್ಲಿ ಚರ್ಚೆಗೆ ಬಂದಿದೆ ಹಳೆ ಮೈಸೂರು ಭಾಗದ ವಿಚಾರವಾಗಿ ಇಲ್ಲಿ ಬಹಳ ಚರ್ಚೆ ಆಗಿದೆ ಅನ್ನುವಂಥದ್ದು ಈ ಭೇಟಿಯನ್ನು ಯಾವ ರೀತಿ ತಾವು ವಿಶ್ಲೇಷಣೆ ಮಾಡ್ತೀರಿ ಸರ್
ರಜನಿ, ಇದು ಮೊದಲು ಅಮಿತ್ ಶಾ ಆಗಮನದ ಹಿಂದಿನ ದರವೆ ಸಚಿವ ಡಾಕ್ಟರ್ ಅಶ್ವಥ್ ನಾರಾಯಣ್ ಹೇಳಿದ್ರು, ಅಮಿತ್ ಶಾ ನಾಡಿದ್ದು ನಾಳೆ ಬೆಂಗಳೂರಿಗೆ ಬಂದು ಹೋದ್ಮೇಲೆ ಭಾರಿ ಸಂಚಲನವಾಗುತ್ತೆ ಭಾರಿ ಸಂಚಲನವಾಗುತ್ತೆ ಅಂತ ಹೇಳಿದ್ರು. ಮೊದಲ ಎರಡು ದಿವಸ ಅಮಿತ್ ಶಾ ಅವರ ಭೇಟಿ ಒಕ್ಕಲಿಗ ಹಾರ್ಟ್ಲ್ಯಾಂಡ್ಗೆ ಸಂಬಂಧಪಟ್ಟಿತ್ತು. ಅಂದ್ರೆ ಒಕ್ಕಲಿಗ ಪ್ರಧಾನ ಪ್ರದೇಶದಲ್ಲಿ ಪಕ್ಷವನ್ನು ಬಲಪಡಿಸೋದು ಹೇಗೆ, ಒಕ್ಕಲಿಗ ಪ್ರಧಾನ ಜಿಲ್ಲೆಗಳಲ್ಲಿ ಒಂದು ಕನಿಷ್ಠ ಒಂದು 35 ಅಸೆಂಬ್ಲಿ ಸೀಟ್ಗಳಾಗೂ ಗೆಲ್ಲಬೇಕು ಅನ್ನೋ ಗುರಿ ಇಟ್ಕೊಂಡ್ಬಿಟ್ಟು ಮಂಡ್ಯದಲ್ಲಿ ಒಂದು ದೊಡ್ಡ ಸಮಾವೇಶವನ್ನು ಉದ್ದೇಶಿಸಿ ಮಾತಾಡಿದ್ರು. ಜೊತೆಗೆ ತಮ್ಮ ಇಲಾಖೆಗೆ ಸಂಬಂಧಪಟ್ಟ ಮಂಡ್ಯದ ಮಾಮೂಲು ಡೈರಿ ಏನಿದೆ ಅಲ್ಲೊಂದು ಅತ್ಯಾಧುನಿಕ ಡೈರಿ ಉದ್ಘಾಟನಾ ಸಮಾರಂಭದಲ್ಲಿ ದೇವೇಗೌಡರ ಜೊತೆಗೆ ವೇದಿಕೆ ಹಂಚಿಕೊಂಡು ಎಲ್ಲರನ್ನ ಚಕಿತಗೊಳಿಸಿದ್ರು. ದೇವೇಗೌಡರು ಆ ಸಭೆಯಲ್ಲಿ ಅಮಿತ್ ಶಾ ಅವರನ್ನ ಹೊಗಳಿಬಿಟ್ಟು ಅವರ ಆಡಳಿತ ವೈಖರಿ ಸಹಕಾರ ಕ್ಷೇತ್ರದ ಅವರ ದೃಷ್ಟಿಕೋನ ಹೊಗಳಿಬಿಟ್ಟು ಮಾತಾಡಿದ್ರು. ಮರುಕ್ಷಣವೇ ನಡೆದ ರಾಜಕೀಯ ಸಮಾವೇಶದಲ್ಲಿ ಸಿದ್ದಾಮುಗ್ಗಾ ಜೆಡಿಎಸ್ ಮತ್ತು ಕಾಂಗ್ರೆಸ್ ಪಕ್ಷಗಳನ್ನು ತರಾಟೆಗೆ ತಗೊಂಡ್ರು. ಅದಾದ್ರೆ ನಿನ್ನೆ ಕೂಡ ತಮ್ಮ ಸರ್ಕಾರಿ ಕಾರ್ಯಕ್ರಮಗಳ ಮಧ್ಯೆ ಬಿಜೆಪಿಯ ಇವರು ಬೂತ್ ಪ್ರಧಾನ ಬೂತ್ ಪ್ರಮುಖರನ್ನು ಉದ್ದೇಶಿಸಿ ಮಾತಾಡಿದಾಗ ಎಲ್ರಿಗೂ ಒಂದು ಟಾರ್ಗೆಟ್ ಕೊಟ್ರು, ನೀವೆಲ್ಲ ಮೋದಿನೇ ಟ್ರಂಪ್ ಕಾ ಅಂತ ಬಳಸ್ಕೋಬೇಕು, ಮೋದಿ ಸಂದೇಶವನ್ನು ಮನವರಿಗೆ ತಲುಪಿಸಬೇಕು ಅಂತ ಹೇಳಿದ್ರು. ಇಷ್ಟೆಲ್ಲ ನಡೀತಾ ಇರುವಾಗ ಅಂದ್ರೆ ಎರಡು ದಿನ ಅವ್ರು ಬಂದಿದ್ದೇ ಬರೀ ಒಕ್ಕಲಿಗೆ ಸಂಬಂಧಪಟ್ಟಂತೆ ಇಲ್ಲಿ ರಾಜಕೀಯವಾಗಿ ತಂತ್ರಗಾರಿಕೆ ರೂಪಿಸ್ತಾರೆ ಅಂತ ಎಲ್ರು ಅನ್ಕೊಳ್ತಿರುವ ಹಾಗೆ ಅತ್ಯಂತ ಅನಿರೀಕ್ಷಿತ ರೀತಿಯಲ್ಲಿ ಇಡೀ ಹಳೆ ಮೈಸೂರಿನ ಈ ಬೆಂಗಳೂರು ಸುತ್ತಮುತ್ತಲಿನ ಎಲ್ಲ ಜಿಲ್ಲೆಗಳಲ್ಲಿ ಏಕೈಕ ಲಿಂಗಾಯತ ಎಂಎಲ್ಎ ವಿ ಸೋಮಣ್ಣ ಅವ್ರ ಮನೆಗೆ ಭೇಟಿ ಕೊಟ್ಬಿಟ್ರು. ವಿಜಯನಗರದಲ್ಲಿ ಅವ್ರ ಮನೆಗೆ ಭೇಟಿ ಕೊಟ್ಟಾಗ ಬಿಜೆಪಿ ಅಷ್ಟೇ ಅಲ್ಲ ಕಾಂಗ್ರೆಸ್ ಜೆಡಿಎಸ್ ವಲಯದಲ್ಲಿ ಕೂಡ ಒಂಥರ ಸಂಚಲನ ಸೃಷ್ಟಿ ಆಯಿತು. ನಮ್ಗೆಲ್ಲ ಗೊತ್ತಿರುವ ಹಾಗೆ ವಿ ಸೋಮಣ್ಣ ಕಳೆದ 40 ವರ್ಷಗಳಿಂದ ಬೆಂಗಳೂರು ನಗರದ ರಾಜಕಾರಣದಲ್ಲಿ ತಮ್ಮದೇ ಆದ ವಿಶಿಷ್ಟವಾದ ಒಂದು ಅಸ್ತಿತ್ವವನ್ನು ಉಳಿಸ್ಕೊಂಡಿದ್ದಾರೆ. ಅವರು ಆರಂಭದಲ್ಲೇ ಬಿಂದಿಪೇಟೆ ಅನ್ನೋ ಒಂದು ದೊಡ್ಡ ಕ್ಷೇತ್ರ ಇತ್ತು, ಇಡೀ ದೇಶದ ಅತಿ ದೊಡ್ಡ ಕ್ಷೇತ್ರ. ದೇವೇಗೌಡರ ಶಿಷ್ಯನಾಗಿ ಆ ಕಾಲದಲ್ಲಿ ಜನತಾದಳದಿಂದ ಗೆದ್ದು ಬಂದಾಗಿಂದ ಅವರು ಹಿಂದಿರುಗಿ ನೋಡೇಯಿಲ್ಲ. ವಿಶೇಷವಾಗಿ ವಿಜಯನಗರ ಮತ್ತು ಗೋವಿಂದರಾಜನಗರ ಕ್ಷೇತ್ರಗಳು ಸೃಷ್ಟಿಯಾದ ನಂತರ ಸೋಮಣ್ಣ ಅವರು ತಮ್ಮ ತಾವೊಬ್ಬ ಶಕ್ತಿ ಕೇಂದ್ರ ಅನ್ನೋದನ್ನ ತಾವಿದ್ದ ಪಕ್ಷಗಳಲ್ಲಿ ಪದೇ ಪದೇ ಸಾಬೀತು ಮಾಡ್ತಾ ತೋರಿಸಿದ್ದಾರೆ. ಮೊದಲು ಜನತಾದಳ, ಅದಾದ್ಮೇಲೆ ಜೆಡಿಎಸ್, ಆಮೇಲೆ ಕಾಂಗ್ರೆಸ್. ಕಾಂಗ್ರೆಸ್ ಕೆಲವು ಕೆಲಸಾರಿ ಹೋಗಿದ್ರು, ಮತ್ತೊಮ್ಮೆ ಬಿಜೆಪಿ ವಾಪಸ್ ಬಂದ್ರು. ಬಿಜೆಪಿ ಬಂದಾಗಿಂದ ಒಂದೇ ಒಂದು ಉಪಚುನಾವಣೆಯಲ್ಲಿ ಅವ್ರನ್ನ ಸೋಲಿಸ್ಬಿಟ್ರು. ಆದ್ರೆ ಮರುಕ್ಷಣವೇ ನಡೆದ ಮಹಾನಗರ ಪಾಲಿಕೆ ಚುನಾವಣೆಯಲ್ಲಿ ಗೋವಿಂದರಾಜನಗರ ವಿಜಯನಗರ ಕ್ಷೇತ್ರಗಳಿಗೆ ಸಂಬಂಧಪಟ್ಟ 16 ಕೌನ್ಸಿಲರ್ಗಳ ಪೈಕಿ 14 ಜನ ಗೆಲ್ಸ್ಕೊಂಡ್ಬಂದ್ರು. ಅದೇ ತರ ಅವ್ರಿಗೆ ಉಸ್ತುವಾರಿ ವಹಿಸಿದ ಜಿಲ್ಲೆಗಳಲ್ಲೂ ಕೂಡ ತಮ್ಮ ಕಾರ್ಯಕ್ಷಮತೆ ದಕ್ಷತೆಯನ್ನು ಅವ್ರು ತೋರಿಸ್ತಾ ಬಂದಿದ್ದಾರೆ. ಅವರ ಕೊರಗೆ ಇರುತ್ತೆ. ಅವ್ರ ಕಳೆದ 2-3 ವರ್ಷಗಳಿಂದ ಈ ಯಡಿಯೂರಪ್ಪನವರು ಮತ್ತು ವಿಜೇಂದ್ರ ಅವರ ಪುತ್ರ ವಿಜೇಂದ್ರ ತನ್ನನ್ನೆಲ್ಲ ಸೈಡ್ ಲೈನ್ ಮಾಡ್ತಾ ಇದ್ದಾರೆ, ತಾನು ಬೆಳೆದಂತೆ ಅಡ್ಡಗಾಲ ಹಾಕ್ತಿದ್ದಾರೆ ಅನ್ನೋ ಒಂದು ಭಾವನೆ ಅವ್ರಿಗೆ ಮೂಡಿತು. ಅದೇ ರೀತಿ ಘಟನಾವಳಿಗಳು ಕೂಡ ಅದೇ ತರ ನಡೀತು. ಮೊದಲು ಮೈಸೂರು ಜಿಲ್ಲೆ ಉಸ್ತುವಾರಿ ಕೊಟ್ಟಿದ್ರು, ಆಮೇಲೆ ಮೈಸೂರು ಕೊಡಗು ಜಿಲ್ಲೆ ಉಸ್ತುವಾರಿ ಕೊಟ್ಟರು, ಕೊನೆಗೆ ಕೊಡಗಿಗೆ ಮಾತ್ರ ಸೀಮಿತಗೊಳಿಸಿದ್ರು, ಕೊನೆಗೆ ಚಾಮರಾಜನಗರ ಕಾಟಿದ್ರು. ಎಲ್ಲಿ ಯಾವ ಕೆಲಸ ವಹಿಸಿದ್ರು ಕೂಡ ಸಮರ್ಪಣಾ ಭಾವದಿಂದ ಕೆಲಸ ಮಾಡ್ತಾರೆ. ಇವತ್ತು ಕೂಡ ಒಬ್ಬ ಕಾರ್ಪೊರೇಟರ್ ತರ ತಾವು ಆರಿಸಿಕೊಂಡಿರೋ ಕ್ಷೇತ್ರಗಳಲ್ಲಿ ತೀರಾ ಬಡಬಗ್ರು ಇರುವಂತಹ ಸ್ಲಮ್ಗಳಲ್ಲೂ ಕೂಡ ಅವರ ನಾಗರಿಕ ಸೌಲಭ್ಯಗಳನ್ನು ಕಲ್ಪಿಸುವಲ್ಲಿ ಅವರ ಚಾಕಚಕ್ಯತೆಯನ್ನು ನೋಡಿರ್ಬೋದು. ನಿನ್ನೆ ಈ ಭೇಟಿಗೆ ವಿಶೇಷ ಕಳೆ ಬಂದಿದ್ದು ಏನು ಅಂತಂದ್ರೆ, ಈ ಭೇಟಿಯನ್ನು ಏರ್ಪಾಡು ಮಾಡಿದ್ದು ಯಾರೂ ಅಲ್ಲ, ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ತೀರಾ ಹತ್ತಿರದಲ್ಲಿರೋ ರಾಷ್ಟ್ರೀಯ ಸಂಘಟನಾ ಕಾರ್ಯದರ್ಶಿ ಕರ್ನಾಟಕದವರಾಗಿರೋ ಬಿ ಎಲ್ ಸಂತೋಷ್ ಅವರು ಈ ಭೇಟಿಯನ್ನು ಏರ್ಪಾಡು ಮಾಡಿದ್ರು. ಸಂತೋಷ್ ಅವರ ಜೊತೆಗೆ ರಾಜ್ಯ ಸಂಘಟನಾ ಕಾರ್ಯದರ್ಶಿ ರಾಜೇಶ್ ಕೂಡ ಇದ್ರು, ಜೊತೆಗೆ ಕರ್ನಾಟಕ ಉಸ್ತುವಾರಿ ಅರುಣ್ ಸಿಂಗ್ ಕೂಡ ಇದ್ರು. ಅಂದ್ರೆ ಇವತ್ತು ಬಿಜೆಪಿಯ ರಾಜ್ಯ ಮಟ್ಟದಲ್ಲಿ ಯಾರ್ಯಾರು ಪ್ರಭಾವಿ ನಾಯಕರಲ್ಲಿದ್ದಾರೋ ಅವರ ಒಂದು 8 ಜನರ ತಂಡವನ್ನ ಕರ್ಕೊಂಡು ಹೋಗಿ ಅದು ಕುಶಲ ಭೇಟಿ ಆಗ್ಲೇ ಇಲ್ಲ. ಸುಮಾರು 2.5 ಗಂಟೆ ಸೋಮಣ್ಣ ಅವರ ನಿವಾಸದಲ್ಲಿದ್ದು ಅವರ ಆತಿಥ್ಯವನ್ನ ಸ್ವೀಕರಿಸಿ ಮಾತಾಡಿದ್ದಾರೆ ಅಂತಂದ್ಮೇಲೆ ಬಿಜೆಪಿ ಎಲ್ಲ ಒಂದು ಪರ್ಯಾಯ ಲಿಂಗಾಯತ ಶಕ್ತಿ ಕೇಂದ್ರವನ್ನು ಕೂಡ ಹುಡುಕ್ತಾ ಇದ್ದಾರೆ ಅಂತ ಕಾಣುತ್ತೆ. ಬೊಮ್ಮೆ ಅವರು ಲಿಂಗಾಯತ ಇದ್ರು, ಆದ್ರೆ ಉತ್ತರ ಕರ್ನಾಟಕದವರು ದಕ್ಷಿಣ ಕರ್ನಾಟಕ ಭಾಗದಲ್ಲೂ ಕೂಡ ಒಂದು ಪರ್ಯಾಯ ಶಕ್ತಿ ಕೇಂದ್ರ ಚುನಾವಣೆಯಲ್ಲಿ ಪಕ್ಷವನ್ನು ಗೆಲ್ಲಿಸ್ಕೊಂಡು ಬರೋ ಯಾರು ಇದಾರೆ ಅನ್ನೋ ಹುಡುಕಾಟವನ್ನ ಜೆಡಿಯು ಶುರು ಮಾಡಿತು. ಇದು ಎಲ್ರಿಗೂ ಯಾಕೆ ಆಶ್ಚರ್ಯ ಮೂಡ್ತಿದೆ ಅಂತಂದ್ರೆ, ಇದುವರೆಗೂ ಅಮಿತ್ ಶಾ ಹಲವಾರು ಬಾರಿ ತಮ್ಮ ಮಂತ್ರಿ ಸ್ಥಾನ ಪದವಿಗೋಸ್ಕರ ಇಲ್ಲಿ ಬಂದಾಗಲೆಲ್ಲ ತಮ್ಮ ಇಲಾಖೆಗೆ ಸಂಬಂಧಪಟ್ಟ ಕಾರ್ಯಕ್ರಮ ಮುಗಿಸ್ಕೊಂಡ್ಬಿಟ್ಟು ಫ್ಲೈಟ್ ಅಲ್ಲಿ ಹೊರಟೋಗ್ಬಿಡೋರು. ಓಕೆ, ಥ್ಯಾಂಕ್ ಯು ಸರ್ ಮಾಹಿತಿಗಾಗಿ. ಇವರು ಬರೀ 10 ಜೆರ್ಸಿ ಹಸುಗಳಿಂದ ವರ್ಷಕ್ಕೆ 18 ಲಕ್ಷ ಸಂಪಾದನೆ ಮಾಡ್ತಾರೆ. ನೀವು ಕಲಿಬೇಕಾ ಅವರಿಂದ? ಫ್ರೀಡಮ್ ಆ್ಯಪ್ ಅನ್ನ ಈಗಲೇ ಡೌನ್ಲೋಡ್ ಮಾಡಿ.